ಪೆನ್ಡ್ರೈವ್ ಪ್ರಕರಣದಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಿಗೆ ಮುಜುಗರ ಆಗಿರೋದಂತೂ ನಿಜ ಹಾಗಾಗಿ ಏನಾದರೂ ಈ ಮೈತ್ರಿಗೆ ಕಂಟಕ ಇದೆಯಾ ನೋಡೋಣ ಉಜ್ವಲ್ ರೇವಣ್ಣ ಡ್ರೈವ್ ಕೇಸ್ನಿಂದ ಮೈತ್ರಿಗೇನಾದರೂ ಧಕ್ಕೆ ಆಗುತ್ತಾ ಅಂತ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ವಿಚಾರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಏನು ನಿಲುವು ತಗೊಳ್ಳುತ್ತೆ ಯಾಕೆಂದರೆ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಂತ ಅಶೋಕ್ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಆಯಿತು ಅವ್ರಿಗೆ ಏನಾದರೂ ಮುಜುಗರಾಗೋದಾದರೆ ನಮ್ದೇನು ಅಭ್ಯಂತರ ಇಲ್ಲ ಅವರೇ ತೀರ್ಮಾನ ತಗೊಳ್ಳಿ ಅಂತಂದ್ಬಿಟ್ಟು ಮೈತ್ರಿ ಬಗ್ಗೆ ಕೇಂದ್ರ ಬಿ ಜೆ ಪಿ ನಾಯಕರೇ ನಿರ್ಧಾರ ಮಾಡ್ತಾರೆ ಅಂತ ಹಾಗಾದರೆ ಹೈಕಮಾಂಡ್ ಈಗ ಚುನಾವಣೆ ನಮಗೆ ಮುಗಿದಿದೆ ಬಟ್ ಅವ್ರಿನ್ನೂ ಕೂಡ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಚುನಾವಣೆ ನಡೀತಾ ಇದೆ ಆ ಮಧ್ಯದಲ್ಲಿ ಈಗ ಇದ್ರ ಬಗ್ಗೆ ಏನಾದ್ರು ತೀರ್ಮಾನ ತಗೋತಾರ ಅಥವಾ ಚುನಾವಣೆ ಮುಗಿದು ಎಲ್ಲ ರಿಸಲ್ಟ್ ಬಂದ ಮೇಲೆ ಮೈತ್ರಿ ಮುಂದುವರ್ಸೋದ್ರ ಬಗ್ಗೆ ಏನಾದ್ರು ತೀರ್ಮಾನ ತಗೋತಾರ ಅಂತ ಗೊತ್ತಿಲ್ಲ ಬಟ್ ಮೊನ್ನೆ ಯಡಿಯೂರಪ್ಪನವ್ರು ಮಾತ್ರ ಒಂದು ಮಾತು ಹೇಳಿದರು ದೇವೇಗೌಡರು ಆರೋಗ್ಯದ ವಿಚಾರದಲ್ಲಿ ಮೊದಲು ಆರೋಗ್ಯ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯವೇ ಮುಖ್ಯ ಏನೂ ಆಗಲ್ಲ ತಲೆ ಕೆಡಿಸ್ಕೊಬೇಡಿ ಮೈತ್ರಿ ವಿಚಾರದಲ್ಲೂ ಏನೂ ಆಗೋಲ್ಲ ಅದು ಭದ್ರವಾಗಿರುತ್ತೆ ಅಂತೆಲ್ಲ ಹೇಳಿದ್ದಾರೆ ಬಟ್ ಬಿ ಜೆ ಪಿಯ ಕೆಲ ನಾಯಕರಿಗೆ ಮೈತ್ರಿ ಬೇಕಾಗಿಲ್ಲ ಯಡಿಯೂರಪ್ಪನವ್ರ ಮುಖಾಂತರ ಒತ್ತಡ ಹಾಕಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಕುಮಾರಸ್ವಾಮಿಯವ್ರು ಮಾತ್ರ ನಮಗೆ ಮೈತ್ರಿ ಬೇಡ ಅನ್ನೋ ಮಾತನ್ನು ಆಡಿಲ್ಲ ಹೈಕ ಬಿ ಜೆ ಪಿಯವ್ರ ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ ಅವ್ರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು ನಾನು ಅದ್ರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲೋ ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ ಅದ್ರ ಆಸಕ್ತಿನೂ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥದ್ದು ಇಂತ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ಏನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ತ ಇದ್ರು ಅದಕ್ಕೆ ಒಂದು ಅಂತಿಮವಾದಂತ ತಾರ್ಕಿಕವಾದಂತ ಒಂದು ಶಿಕ್ಷೆಗಳಾಗಬೇಕು ಅದು ನನ್ನ ಮುಂದಿರ್ತಕ್ಕಂಥದ್ದು ಮೈತ್ರಿ ಮುಂದುವರಿತದೋ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳೋಣ ಇಲ್ಲಿ ಸ್ಪಷ್ಟವಾಗಿ ಅವರು ಈ ಹೊಂದಾಣಿಕೆ ಏನಾಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಅವ್ರಿಗೆ ಹೊಟ್ಟೆಯಲ್ಲಿ ಒಂಥರ ಇಟ್ಕೊಂಡಂಗೆ ಔಟೈತೆ ಅವ್ರ ಜೊತೆ ಬರೋ ಅವ್ರು ಬರ್ತಾರೆ ಅಂತ ತಿಳ್ಕೊಂಡಿದ್ರು ಹಿಂದೆ ಅವ್ರ ಜೊತೆ ಸರ್ಕಾರ ಮಾಡಿದರು ಅಲಯನ್ಸ್ ಮಾಡ್ಕೊಂಡು ನಮ್ಮ ಜೊತೆನೇ ಉಳಿತಾರೆ ಅವರು ಅನ್ನೋದು ತಿಳ್ಕೊಂಡಿದ್ರು ಯಾವಾಗ ಅವರು ಬಿ ಜೆ ಪಿ ಜೊತೆ ಬಂದರು ಅದಕ್ಕೆ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಶುರುವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಎರಡೂ ಪಾರ್ಟಿ ಒಂದಾದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಉಳಗಾಲ ಇಲ್ಲ ಅದಕ್ಕೋಸ್ಕರ ಇವ್ರನ್ನ ದೇವೇಗೌಡರ ಕುಟುಂಬವನ್ನು ಮರ್ಯಾದೆ ಹರಾಜು ಹಾಕಿದ್ರೆ ನಾವು ಬಾಳೋಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇಡೀ ಸರ್ಕಾರನೇ ಈ ಥರ ಒಂದು ಪೆನ್ ಡ್ರೈವ್ ತಯಾರು ಮಾಡಿ ಅದನ್ನು ಪ್ರಾಯೋಜಿತ ಮಾಡಿ ತಯಾರು ಅದನ್ನು ಹಂಚಿ ಅವ್ರ ಮೇಲೆ ಏನು ಕೇಸ್ ಹಾಕ್ದಂಗೆ ಯಾರು ಹಂಚಿದ್ರು ಅವರು ದೊಡ್ಡ ಅಪರಾಧಿಗಳು ಇವತ್ತು ಯಾಕಂದರೆ ಹೆಣ್ಣು ಹೆಣ್ಣು ಮಕ್ಕಳು ಮಾನಮರ್ಯಾದೆಯನ್ನು ಬೀದಿ ಬೀದಿಗಳಲ್ಲಿ ಹಂಚೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಕ್ ಶ್ರೀನಿವಾಸ್ ಅವರಿಂದನೇ ಪಡ್ಕೊಳ್ಳೋಣ ಶ್ರೀನಿವಾಸ್ ಈಗ ಮೈತ್ರಿ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರೋದು ಪ್ರಧಾನಿ ಮೋದಿ ದೇವೇಗೌಡರ ಸಮ್ಮುಖದಲ್ಲಿ ಹಾಗಾಗಿ ತೀರ್ಮಾನವೂ ಅವರೇ ತಗೋಬೇಕಾಗುತ್ತೆ ಬಟ್ ಏನು ತೀರ್ಮಾನ ತಗೋಬಹುದು ಯಾವಾಗ ತಗೋಬಹುದು ಎಲ್ಲ ರಿಸಲ್ಟ್ ಬಂದ ಮೇಲೆ ಅಥವಾ ಈಗಲೇ ಆಗುತ್ತಾ ಏನು ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಅರವಿಂದ್ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ ಈ ಒಂದು ಮೈತ್ರಿ ಮುಂದುವರಿತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗಿದ್ದು ಮೊನ್ನೆ ಅಶೋಕ್ ಅವರು ಹೇಳಿದಂತ ಮಾತು ಈಗ ಲೋಕಸಭೆ ಚುನಾವಣೆ ಮುಗಿತು ಎಂ ಎಲ್ ಸಿ ಚುನಾವಣೆ ಅಂದ್ರೆ ಪದವೀಧರ ಮತ್ತೆ ಶಿಕ್ಷಕರ ಕ್ಷೇತ್ರದ ಆರು ಕ್ಷೇತ್ರಗಳಿಗೆ ಎಂ ಎಲ್ ಸಿ ಚುನಾವಣೆ ನಡೀತಾ ಇದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಕೇಂದ್ರದ ನಾಯಕರು ಅದರ ನಿರ್ಧಾರ ಮಾಡಬೇಕು ಅನ್ನುವಂತಹ ಅಡ್ಗೋಡೆ ಮೇಲೆ ದೀಪ ಇಡುವಂತಹ ಮಾತನ್ನ ಅಶೋಕ್ ಅವರು ಹೇಳಿದ್ರು ಸೊ ಆ ಒಂದು ಮಾತಿನಿಂದ ಈ ಎಲ್ಲ ಎಲ್ಲ ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ ಹಾಗಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಎಲ್ಲೂ ಕೂಡ ನಾವು ಮೈತ್ರಿ ನಾವು ಬಿಟ್ಟು ಹೋಗೋದಿಲ್ಲ ಅಥವಾ ನಮ್ಮ ಕಡೆಯಿಂದ ಏನು ಮಾತನಾಡಿದಿಲ್ಲ ಅನ್ನುವಂತ ಮಾತುಗಳ ಹೇಳಿದ್ರ ಒಂದ್ ವೇಳೆ ಬಿಜೆಪಿ ಈ ಪ್ರಕರಣದಿಂದ ಮುಜುಗರ ಆಗಿದ್ರೆ ಬಿಜೆಪಿಯ ಕೇಂದ್ರ ನಾಯಕರು ಇದರ ಬಗ್ಗೆ ನಿರ್ಧಾರ ಮಾಡಲಿ ಅನ್ನುವಂತಹ ಅಭಿಪ್ರಾಯವನ್ನ ಬಿಜೆಪಿ ಹೈಕಮಾಂಡ್ ಗೆ ಬಿಟ್ಟಿದ್ದಾರೆ ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ತತ್ಕ್ಷಣಕ್ಕೆ ಆಗುವಂತದ್ದು ಕಷ್ಟ ಅಂತ ಅನ್ಸುತ್ತೆ ಅರವಿಂದ್ ಯಾಕಂದ್ರೆ ಕರ್ನಾಟಕದಲ್ಲಿ ಚುನಾವಣೆ ಮುಗ್ದಿದೆ ಆದ್ರೆ ಇನ್ನು ನಾಲ್ಕು ಹಂತ ದೇಶಾದ್ಯಂತ ಚುನಾವಣೆ ಇದೆ ಹಾಗಾಗಿ ಅವರು ಮೈತ್ರಿಯ ವಿಚಾರಗಳು ಮಾತನಾಡಬೇಕ ಬೇಡವಾ ಅನ್ನುವಂತ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಬಹುಶಃ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇವೆಲ್ಲ ಪ್ರಕ್ರಿಯೆಗಳು ಆಗಬಹುದು ಅಂತ ಅನ್ಸುತ್ತೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಯಾವ ನಿಲುವನ್ನ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿ ಆ ಬೇಡವೇ ಬೇಡ ಅನ್ನುವಂತ ಮನಸ್ಥಿತಿಗೆ ಬರುತ್ತಾ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಸೀಮಿತವಾಗಿನೇ ಈ ಒಂದು ಪ್ರಕರಣವನ್ನು ನೋಡುತ್ತಾ ಅನ್ನುವಂಥದ್ದನ್ನ ಮುಂದೆ ಕಾದ್ ನೋಡ್ಬೇಕಾಗುತ್ತೆ ಆದ್ರೆ ತತ್ಕ್ಷಣಕ್ಕಂತನು ಕೂಡ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಗೆ ಮೈತ್ರಿ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ಆಪ್ಷನ್ ಅನ್ನ ಅವ್ರಿಗೆ ಕೊಟ್ಟಿರುವಂತದ್ದು ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀ